ವಿಡಿಯೋ ನೋಡ್ತಿರೋರೆಲ್ಲರಿಗೂ ವೆಲ್ಕಮ್. ಇವತ್ತೇನು ಸ್ಪೆಷಲ್ ಅಂತ ಅಂದರೆ, ಇಲ್ಲಿ ನಮ್ಮನೆ ಹತ್ರ ಹತ್ತಿರ ಅಂದರೆ ಆಲ್ಮೋಸ್ಟ್ ಸ್ವಲ್ಪ ದೂರ ಆಗುತ್ತೆ, ಹೊಸಕೋಟೆ ಹತ್ರ ಕರ್ಟಿರಮ್ಮ ಟೆಂಪಲ್ ಅಂತ ಇದೆ, ಅದಕ್ಕೆ ಹೋಗೋದಕ್ಕೆ ರೆಡಿಯಾಗಿದ್ದೀವಿ. ನಮ್ಮ ಅಕ್ಕ, ಭಾವ ಮತ್ತು ಪಾಪು ಬಂದಿದ್ದಾರೆ, ಹೋಗ್ಬಿಟ್ಟು ಬರೋಣ ಅಂತ ಇದ್ದೀವಿ. ಆ್ಯಕ್ಚುಲಿ ಎದ್ದಿದ್ದು ಬಂದು ಬೆಳಗ್ಗೆ ಬೇಗನೆ ಇದ್ವಿ, ಒಂದು 4:30-5 ಗಂಟೆಗೆ ಹೋಗೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದು. ಇಲ್ಲಿ ನೋಡಿದರೆ ಇವಾಗ 10:30 ಆಗೋಗಿದೆ, ಬಿಸಿಲು ನೋಡಿದ್ರೆ ಬೇಬಿ ಅಕ್ಕ ಪಾಪು ಪಾಪ ಬರೀ ಕಾಲಲ್ಲಿ ಆಟ ಆಡಿಸ್ತಾ ಇದ್ದೀನಿ. ಸೊ ಬನ್ನಿ ಟೆಂಪಲ್ ಹತ್ರ ಹೋಗ್ಬಿಟ್ಟು ನೋಡೋಣ. ಹಾಯ್ ಹಾಯ್ ಮಾಡು ಹಾಯ್ 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 ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಹೇಳು ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಹೇಳ್ತೀನಿ ಹೇಳಿಸ್ತೀನಿ ಸ್ವಲ್ಪ ವರ್ಷ. ಇದು ಒಂದು ದೇವಸ್ಥಾನಕ್ಕೆ ಹೋಗೋ ದಾರಿ. ಸುತ್ತಮುತ್ತ ಯಾವ ಕಡೆ ನೋಡಿದ್ರು ಬರೀ ರೋಸಸ್ಗಳೇ ಕಾಣಿಸ್ತಾ ಇತ್ತು, ಅಂದರೆ ಬಟನ್ ರೋಸಸ್. ನೋಡ್ತಾಯಿದ್ರೆ ತುಂಬ ಖುಷಿ ಆಗ್ತಾ ಇತ್ತು. ಆ್ಯಂಡ್ ಇನ್ನೊಂದು, ಎಲ್ಲರೂ ಹೊಸಕೋಟೆ ಅಂತ ಅಂದರೆ ಬರೀ ಬಿರಿಯಾನಿಗೆ ಫೇಮಸ್ ಅಂತ ಅಂದ್ಕೊಂಡಿರ್ತೀರಾ, ಬಟ್ ಇಲ್ಲಿ ರೋಸಸ್ಗಳಿಗೂ ಮತ್ತು ಹೂಗಳಿಗೂ ತುಂಬ ಫೇಮಸ್ ಇದು. ಇದೆ ಇವಾಗ ಬಂದ್ವಿ ಪಾರ್ಕಿಂಗ್ ಸ್ಲಾಟ್ ಇದು, ಅಲ್ಲಿಗೆ ಹೋಗ್ಬೇಕು ಇವಾಗ ನಡ್ಕೊಂಡು. ಏನು ಬಿಸಿಲು ಗುರು, ಈ ಬಿಸಿಲಲ್ಲಿ ಬರೀ ಕಾಲ ನಡ್ಕೊಂಡು ಹೋಗೋಷ್ಟೊತ್ತಿಗೆ ಹಬ್ಬ ಹಬ್ಬ. ಅದು ಸ್ಲಿಪ್ಪರ್ಸ್ನ ಅಲ್ಲಿ ದೇವಸ್ಥಾನದ ಹತ್ರನೂ ಬಿಡ್ಬೋದು, ಆದರೆ ಅಲ್ಲೆಲ್ಲ ತುಂಬ ಜನ ಬಿಟ್ಬಿಟ್ಟಿರ್ತಾರಲ್ಲ ಕಳೆದೋಗುತ್ತೆ ಅಂತ, ನಾವು ಇಲ್ಲೇ ಕಾರಲ್ಲೇ ಬಿಟ್ವಿ. ಕಾರಲ್ಲೇ ಬಿಟ್ಟು ಅಲ್ಲಿವರೆಗೂ ನಡ್ಕೊಂಡು ಹೋಗಿದ್ವಿ. ಅವ್ರು ಫೋನ್ ಇಟ್ಕೊಂಡಿದ್ದಾರೆ. ಹೌದಾ, ಇದು ದೇವಸ್ಥಾನದೊಳಗಡೆ ದೇವರ ಗರ್ಭಗುಡಿ ಹಿಂದೆ. ಅವರು ಅಂದ್ಕೊಂಡಿದ್ದು ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡು ಕಾಯಿನ್ನ ಸ್ಟಿಕ್ ಮಾಡ್ತಾರೆ ಗೋಡೆ ಮೇಲೆ. ಅಲ್ಲಿಂದ ದೇವರ ನೋಡ್ಕೊಂಡು ಬಂದರೆ ಇಲ್ಲ ಅಚ್ಚೆ ಮಂತ್ರ ಚೀಟಿ ಮತ್ತು ತಡೆ ಕೈ ಹೊಡೆಯುವ ಸ್ಥಳ ಇದು. ಎಲ್ಲರೂ ವಿಡಿಯೋಸಲ್ಲೆಲ್ಲ ನೋಡ್ತಾ ಇದ್ದಲ್ಲ, ನಾನು ನೋಡ್ತಾ ಇದ್ದೆ ಅದೇ ಸ್ಟ್ಯಾಚು ಇದು. ಇಲ್ಲಿಂದ ಹಂಗೆ ಮುಂದೆ ಹೋದ್ರೆ ಅಲ್ಲಿ ಕಾಯಿ ಕಟ್ಟುವ ಸ್ಥಳ. ಪ್ರತಿ ಅಮಾವಾಸ್ಯೆಗೆ ಸಂಜೆ 5 ಗಂಟೆಯಿಂದ ಹೋಮ ಸ್ಟಾರ್ಟ್ ಆಗುತ್ತೆ, ಮತ್ತು ಪೌರ್ಣಮಿಗೆ ಬಂದುಬಿಟ್ಟು ಬೆಳಗ್ಗೆ 8 ಗಂಟೆಯಿಂದ ಸ್ಟಾರ್ಟ್ ಆಗುತ್ತಂತೆ. ಅದು ಅಲ್ಲಿ ಬೀಗ ಎಲ್ಲ ಹಾಕಿದ್ದಾರಲ್ಲ, ಅವ್ರು ಪ್ರೀತಿಸಿದವರು ಬಿಟ್ಟು ಹೋಗಬಾರ್ದು ಅಂತ ಹಾಕಿರೋದು. ಆಮೇಲೆ ಇಲ್ಲಿ ದೃಷ್ಟಿ ತೆಗೆಸ್ಕೊತಾ ಇದ್ದಾರೆ, ಈ ಕಡೆ ಬಂದರೆ ಅಲ್ಲಿ ತಡೆ ಓಡಿಸ್ಕೊಬೋದು. ಇಲ್ಲಿ ಬಂದುಬಿಟ್ಟು ಅದೇ ಹರಕೆ ಮಾಡ್ಕೊಂಡಿದ್ದೆ, ಕಾಯೆಲ್ಲ ಕಟ್ತಾರಲ್ಲ ಅಲ್ಲೆಲ್ಲ, ಮೇಲೆ ತುಂಬ ಕಟ್ಟಿರಂತೆ ಎಲ್ಲ ಬಿಚ್ಚಿ ಬಿಚ್ಚಿ ಹಾಕ್ಬಿಟ್ಟಿದ್ದಾರೆ ಮರದಿಂದ. ಬನ್ನಿ ನಮ್ಮ ಬ್ರದರ್ನ ಕೇಳೋಣ. ಫಸ್ಟ್ ಟೈಮಾ ಬಂದಿದ್ದೆವ? ಸೆಕೆಂಡ್ ಟೈಮ್. ಸೆಕೆಂಡ್ ಟೈಮ್ ಅಂತ ಇಲ್ಲೇ ಹರಕೆ ಮಾಡಿಕೊಂಡು ಕಾಯಿ ಕಟ್ಟಿರೋರು, ಅವರು ಎಸ್ಸೆಲ್ಲ ನಂಬರ್ ಬಂದಿರುತ್ತೆ ಚೀಟಿನಲ್ಲಿ, ಅವರು ಅಷ್ಟು ಸುತ್ತು ಹಾಕ್ತಾರೆ. ಅಲ್ಲಿ ಮುಂಚೆ ಸ್ಟ್ಯಾಚು ಹತ್ರ ಹೋಗಿ ಫೋಟೋ ತೆಗೆಸ್ಕೊಂಬೋದಾಗಿತ್ತು ಹತ್ರ, ಇವಾಗ ಅಲ್ಲೆಲ್ಲ ಬಿಡಲ್ಲ, ಅದಕ್ಕೆ ದೂರದಿಂದನೇ ತೆಗೆಸ್ಕೊಂತ ತೊಗೊತಾ ಇದ್ದಾರೆ. ದೇವಸ್ಥಾನದಿಂದ ನಾವು ಪಾರ್ಕ್ ಮಾಡಿದ ಪಾರ್ಕಿಂಗ್ ಸ್ಲಾಟ್ವರೆಗೂ ಬರೋಷ್ಟೊತ್ತಿಗೆ ಕಾಲೆಲ್ಲ ರೋಸ್ಟ್ ಆಗೋಯಿತು, ಯಾಕಂದರೆ ಸ್ಲಿಪ್ಪರ್ಸ್ನ ನಾವು ಕಾರಲ್ಲೇ ಬಿಟ್ಬಿಟ್ಟು ಹೋಗಿದ್ವಿ. ಏನು ಸಮಾಚಾರ, ಕಾಯಿನ್ ಇಟ್ಟ? ಕ್ಯಾಮ್ರಾ ಶೈ ಜಾಸ್ತಿ ಮಾಡ್ತಾರಲ್ಲ. ಇವಾಗ ಬೇಸಿಗೆ ಅಂತ ಅಕ್ಕ ಮಡಿಕೆ ತೊಗೊಳೋದಕ್ಕೆ ಅಂತ ಹೋಗಿದ್ರು. ಅಲ್ಲಿ ಮಣ್ಣಲ್ಲಿ ಮಾಡಿರೋದೆಲ್ಲ ಅಷ್ಟು ಪುಟಾಣಿಯಾಗಿ ಕ್ಯೂಟ್ ಆಗಿದೆ ಅಲ್ವಾ, ನೋಡ್ತಾ ಇದ್ರೆ ತುಂಬ ಖುಷಿ ಆಗುತ್ತೆ. ಸೊ ಎಲ್ಲ ಮುಗಿಸ್ಕೊಂಡು ಇವಾಗ ಬಂದ್ವಿ, ಆಲ್ಮೋಸ್ಟ್ 5 ಅವರ್ಸ್ ಆಯಿತು ಹೋಗ್ಬಿಟ್ಟು ಬರೋ ಅಷ್ಟರಲ್ಲಿ, ಈ ಬಿಸಿಲಿಗೆ ಆ ರಶಲ್ಲಿ, ಬಟ್ ತುಂಬ ಚೆನ್ನಾಗಿತ್ತು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.